ಟೀ ಚೆನ್ನಾಗಿದೆ. ನಾರಾಯಣ ಸ್ವಾಮಿ, ಥ್ಯಾಂಕ್ ಯು. ಏ ಚಿಲ್ಲರೆ ಇಲ್ಲಪ್ಪ ನಂತವ, ಬೋನಿ ಮಾಡಕ್ಕೆ ಹೋಗು. ಯಾಕೊಡಾಗ ಹೋಗುತ್ತೆ ಒಳ್ಳೆ. ನನ್ನ ಹತ್ರ ಬರೀ 500 ರೂಪಾಯಿ ಇದೆ ರೀ. ನಂತ ಕಾಸು ಇಸ್ಕೊಂಡಿಲ್ವ ನೀನು? ಕೊಟ್ಟಿದ್ಯಾ ನೀನು ಮತ್ತೆ ಐ ಕೋಲಾರಲ್ಲೆಲ್ಲ ಇಸ್ಕೊಂಡಿದ್ದೆ? ಕೊಟ್ಟಿಯಾ ನೀನು? ಯಾವಾಗ ಕೊಡ್ತೀಯ ನೀನು? ಓಹೋ, 2 ವರ್ಷ ಆಯಿತು ಇಸ್ಕೊಂಡು, ಕೊಟ್ಬಿಡ್ತೀಯ ನೀನು? ಒಂದು ತರಗಲೆಯ ಗೋರಿ ಗೀತ. ಇದು ಹಿನ್ನೆಲೆ ಏನು ಅಂತಂದರೆ, ನನಗೆ ಒಂದು ಬಾಲ ವಿಕಾಸ ಅಕಾಡೆಮಿ ಅಂತ ಧಾರವಾಡದಲ್ಲಿ ಒಂದು ಮಕ್ಕಳ ಜೊತೆ ಕೆಲಸ ಮಾಡೋದಂಥ ಒಂದು ಅಕಾಡೆಮಿ ಶಿಕ್ಷಣ ಸಿರಿ ಅಂತ ಒಂದು ಅವಾರ್ಡನ್ನು ಡಿಕ್ಲೇರ್ ಮಾಡಿತ್ತು. ಅದರಲ್ಲಿ ಆದಿಮ ಕೆಲಸಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿದರು ಅಂತ ಕಾರಣಕ್ಕೂ ಕೊಡ್ತಾ ಇದ್ದೀವಿ ಅಂತ. ನಾನು ಉಳಿದವರೆಲ್ಲ ನಮ್ಮ ಟ್ರಸ್ಟ್ಗಳಿಗೆ ಹೇಳಿದೆ, ಯಾರಾದರೂ ಹೋಗಿ ಇಸ್ಕೊಂಬರ್ರಪ್ಪ, ಒಂದು ಒಳ್ಳೆ ಕೆಲಸ ಹೋಗ್ಬಿಟ್ಬಾರ್ದು. ಯಾರೂ ಹೋಗಲಿಲ್ಲ, ಕೊನೆಗೆ ನಾನು ಹೋಗ್ಬೇಕಾಯ್ತು. ಹೋದೆ ನಾನು. ಈ ಜರ್ಮನ್ ಇದಿರುತ್ತಲ್ಲ, ಒಂದು ಸ್ಟೇಯಿಂಗ್ ಹೌಸ್ ಇರುತ್ತಲ್ಲ, ಭಾಳ ಚೆನ್ನಾಗಿರ್ತವೆ ಜರ್ಮನ್ ರನ್ ಇವು, ನೋಡಬೇಕು, ಭಾಳ ಬ್ಯೂಟಿಫುಲ್ ಆಗಿರ್ತವೆ. ಆ ಥರದ್ದೊಂದು ಸೇವಾ ಸಾಧನ ಅದು, ಅಂದರೆ ಬಂದವ್ರಿಗೆ ಉಳ್ಕೊಳ್ಳೋಕ್ಕಿರೋವಂಥದ್ದು. ಭಾಳ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡಿದರು. ಅಲ್ಲಿ ನನಗೆ ರೂಮ್ ಅವರು ಇದು ಮಾಡಿದರು, ನಾನು ಅಲ್ಲಿಗೆ ಹೋದೆ. ಹೋದ್ಮೇಲೆ ಹೋದೆ, ಹಿಂಗೆ ಕೌಂಟ್ರಿಗೆ ಬೀಗ ಕೊಟ್ಟರು. ನಾನೇನು ಮಾಡಿದೆ ಅಂತಂದರೆ, ಇಲ್ಲಿ ಸ್ಮೋಕಿಂಗ್ ಜೋನ್ ಎಲ್ಲಿದೆ ಅಂತ ಕೇಳಿದೆ ನಾನು ಅವ್ರನ್ನ. ಸ್ಮೋಕಿಂಗ್ ಜೋನ್ ಎಲ್ಲಿದೆ ಅಂತ ಕೇಳಿ, ಇಲ್ಲ ಇಲ್ಲೆಲ್ಲೂ ಸ್ಮೋಕ್ ಮಾಡೋಂಗೆ ಇಲ್ಲ, ಕಾಂಪೌಂಡ್ ಆಚೆಗಷ್ಟೇ ನೀವು ಮಾಡ್ಕೋಬೋದು, ಒಳಗೆ ಅನಾಟ ಲೋಡ್ ಅಂತದ್ದು. ಇಲ್ಲ, ನಾನು ರೈಟರು, ನನಗೆ ಸಿಗರೆಟ್ ಸೇದಿದ್ರೆ ಬರೆಯೋಕ್ಕಾಗಲ್ಲ. ಈಗ ನಾನು ಹೋಗ್ತಿದ್ದೀನಿ, ಹೋಗ್ಬಿಟ್ಟು ನಾನು ಸಿಗರೆಟ್ ಸೇದ್ಕೊಂಡೆ ಬರೆಯೋದು, ಆಮೇಲೆ ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ, ಇದು ನನಗೆ ಸಂಬಂಧಪಟ್ಟಿದ್ದಲ್ಲ, ಸಾರಿ ನನಗೆ ಟೈಮ್ ಮಾಡಿ ಎಷ್ಟು ಮಾಡೋಕ್ಕಾಗಲ್ಲ ಅಂತ ತಗೊಂಡು ಹೊರಟೋದೆ. ನಾನು ಹೋದೆ, ಅಲ್ಲಿ ಇದು ಮಾಡಿದೆ, ಒಂದು ಸಿಗರೆಟ್ ಸೇದಿದ್ದೆ, ಹೊಗೆ ತುಂಬ್ಕೊಂತು. ಆ ಕಿಟಕಿ ಬಾಗಿಲನ್ನ ತೆಗೆಯೋಣ, ಅಲ್ಲೊಂದು ಕಿಟಕಿ ಬಾಗಿಲು ತೆಗೆದೆ. ಶಾಕಿಂಗ್ಲಿ ಹೈ ಟೆನ್ಷನ್ ವೈರ್ಗಳ ಮಧ್ಯೆ ಸಾವಿರಾರು ಈ ಹಕ್ಕಿಗಳಿದೆಯಲ್ಲ, ಬ್ಯಾಟ್ಸ್, ಬಾವಲಿಗಳು ಚೀತ್ಕರಿಸ್ತಾ ಇದ್ದಾವೆ. ಆ ಸೀನ್ ನೋಡೋಕ್ಕಾಗಲ್ಲ. ಬಾವಲಿಗಳು ನಾನು ಬರೆದಿದ್ದೀನಿ ಬದ್ದಿಲ್ಲ, ಎಷ್ಟು ಡೆನ್ಸ್ ಫಾರೆಸ್ಟಲ್ಲಿ ಎಷ್ಟು ಅವಕ್ಕೆ ಏಕಾಂತ ಬೇಕು ಅಂದರೆ ಇಟ್ಸ್ ದ ತಪಸ್ಸು, ಮೆಡಿಟೇಷನ್ ಮಾಡೋದು ತಲೆಗಳಿಗಾಗಿ, ಆ ಥರ ಒಂದು ಸ್ಟೇಟ್ ಆಫ್ ಫ್ರೀಕ್ವೆನ್ಸಿ ಹೋಗುವಂಥವು, ಅಂಥವು ಅವರ ಆದಿಮ ಸ್ಥಳಗಳದು. ಅದನ್ನು ಬಿಟ್ಟು ಇವತ್ತು ಬಂದು ಯೂಕಲಿಪ್ಟಸ್ ಮರಗಳಲ್ಲಿ ಅದು ಗೂಡು ಕಟ್ಕೊಂಡು ಹೈ ಟೆನ್ಷನ್ ಇದರಲ್ಲಿ ನಗರ ಮಧ್ಯೆ ಅದನ್ನು ಐ ರಿಯಲಿ ಡಿಸ್ಟರ್ಬ್ಡ್ ಲೈಕ್ ಅಂತೀನಿ. ಸೊ ಅದರ ದನಿಗೆ ಕಿವಿ ಕೊಡ್ತಾ ಹೋದಂಗೆ ಪದ್ಯ ಬರೆಯೋಕ್ಕೆ ಶುರು ಮಾಡಿದ್ದೆ ನಾನು. ದಟ್ ಇಸ್ ದ ಕಾಂಟೆಕ್ಸ್ಟ್. ಒಂದು ತರಗೆಲೆಯ ಗೋರಿ ಗೀತ. ಎಲೆ ಮಾತ್ರ ತರಗೆಲೆ ಮಾತ್ರ, ಎಲೆ ಮಾತ್ರ ತರಗೆಲೆ ಮಾತ್ರ, ತೂರಿ ಬರುವಷ್ಟು ಕಿರು ಬೆರಳಷ್ಟು ಕಿರಿದಾದ ಕರುಣೆಯ ಬಾಗಿಲ ಬೆಳಕೆಂಡುಗಳಿಗಿಂದ ಯಾವಗಳಿಗೆಯೋ ಏನು ಕರುಳ ನಂಟಿನ ನೆಪ್ಪಿಡದು ಅಂಥದ್ದೊಂದು ಒಂದೇ ಒಂದು ತೇಲಿ ತೇಲಿ ಬಂತು, ತೂರಿ ತೂರಿ ಬಂತು, ದೂರಿ ದೂರಿ ದುಃಖಲಮ್ಮನ ಎದೆಗೀತವಾಗಿ.